ಪ್ರೀತಿಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಪ್ರಸಕ್ತ ವರ್ಷದ ಮ್ಯಾಥಮೆಟಿಕ್ಸ್ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಗಳಿಗೆ ಎಕ್ಸ್ಪೆಕ್ಟೆಡ್ ಎಮ್ ಎಸ್ ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗ್ನಮೆಟ್ರಿಯ ಲಾಸ್ಟ್ ಅಲ್ಲಿ ನಾವಿದ್ದೀವಿ ಡೊಮೈನ್ ಆಫ್ ಕಾರ್ಟ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಅಂತಿದೆ ವಿದ್ಯಾರ್ಥಿಗಳೇ ನಿಮಗೆ ಈ ವಿಚಾರ ಗೊತ್ತಿರಲಿ ಕಾರ್ಟ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫ್ ಹೇಗಿರುತ್ತಪ್ಪ ಅಂತ ಕಾಂಟಿನ್ವರ್ಸ್ ಆಫ್ ಎಕ್ಸ್ ಗ್ರಾಫ್ ಹೇಗಿರುತ್ತೆ ಅಸಿಮ್ಟೋಟ್ ಅಂತ ಏನಿದು ಪೈ ಝೀರೋ ಇಂದ ಪೈ ತನಕ ಮಾತ್ರ ಗ್ರಾಫ್ ಇರಲಿಕ್ಕೆ ಸಾಧ್ಯ ಇದೆ ನಾನು ಈಗಾಗಲೇ ಒಂದು ಒಂದು ವಿಚಾರ ಹೇಳಿದ್ದೆ ಅಸಿಮ್ ಟೋಟ್ ಅಂತೇಳಿ ಈ ಇದಿದೆಯಲ್ಲ ಪೈ ಅನ್ನೋದು ಅಸಿಮ್ ಟೋಟ್ ಈ ಫಂಕ್ಷನ್ಗೆ Andre y is equal to pi is an asymptote to this function. Asymptote and the value of x or value of the function for which value of a line for which function becomes infinity. For example, y is equal to pi is an asymptote, y is equal to 0 is an asymptote to this curve. However, the function starts from minus infinity, goes up to plus infinity value of x belongs to minus infinity to plus infinity, and of course, irrespective of anything, it should be in open bracket. range range y. See, the answer to option C correct. What is range of y? Y belongs to 0 to pi. 0 in the python cluster y. So this is the values of y. ಸೊ ವೈ ಏನು ಕೇಳಿಲ್ಲ ಅವ್ರು ಕೇಳಿರೋದೇ ಎಕ್ಸು ಇದು ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿದೆ ಅಷ್ಟೇ ಮುಂದೆ ಏನಾದರೂ ಅದು ಬಂದಿದ್ದರೆ ಅದನ್ನು ಬರೀಲಿಕ್ಕೂ ಆಗ್ತದೆ ಅಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ ನಾವೀಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಹೀಗಿದೆ ರೈಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಬ್ರಾಂಚ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಟಿನ್ ಆಫ್ ಎಕ್ಸ್ ರೈಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಬ್ರ್ಯಾಂಚ್ ರೈಟ್ ಅಂದರೆ ಕಾರ್ಟ್ ಇನ್ವರ್ಸ್ ಆಫ್ ಎಕ್ಸ್ ಗ್ರಾಫ್ ಅನ್ನ ತಿರ್ಗಾ ಬರಿತಾ ಇದ್ದೀನಿ ವಿದ್ಯಾರ್ಥಿಗಳೇ ರೈಟ್ ಸೊ ಗ್ರಾಫ್ ಆಫ್ ಕಾರ್ಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಲೈಕ್ ದಿಸ್ ಸೊ ಝೀರೋ ಟೋಟ್ಸ್ ಟು ದಿಸ್ ಕಮ್ ಅಲ್ವಾ ಸೊ ಅಂದ್ರೆ ಝೀರೋ ಕಮ್ ಓಪನ್ ಇಂಟರ್ವಲ್ಲೇ ಇರಬೇಕು ಕ್ಲೋಸ್ಡ್ ಇಂಟರ್ವಲ್ ಇರಲಿಕ್ಕೆ ಸಾಧ್ಯನೇ ಇಲ್ಲ ವಿದ್ಯಾರ್ಥಿಗಳೇ ಇದೇ ತರ ನೋಡಿ ನೀವು ಟ್ಯಾನ್ ಇನ್ವರ್ಸ್ ಇದೆಯಲ್ಲ ಟ್ಯಾನ್ ಇನ್ವರ್ಸ್ಗೆ ನಿಮಗೆ ಅಲ್ಲೂ ಕೂಡ ನಿಮಗೆ ಓಪನ್ ಇಂಟ್ರವಲ್ಲೇ ಬರುತ್ತೆ ಅಲ್ವಾ ಮೈನಸ್ ಫೈವ್ ಐ ಟು ಟು ಪ್ಲಸ್ ಫೈ ಟು ಓಪನ್ ಇಂಟರ್ವೆಲ್ ಟ್ಯಾನ್ ಇನ್ವರ್ಸ್ ಸೊ ಈಗ ಡೊಮೈನ್ ಆಫ್ ಸಿಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಹೇಳಿ ನೋಡೋಣ ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಆಫಿಕ್ಸ್ ಅಂದರೆ ಮೈನಸ್ ಒನ್ ಟು ಪ್ಲಸ್ ಒನ್ ಕ್ಲೋಸ್ ಇದು ಡೊಮೇನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈ ಮೈನಸ್ ಒನ್ ಪ್ಲಸ್ ಒನ್ ಅನ್ನ ಉಳಿಸ್ಕೊಂಡು ಎಕ್ ಶುಡ್ ಬಿ ಗ್ರೇಟರ್ ದೆನ್ ಒನ್ ಲೆಸರ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಒನ್ ನೋಡಿ ಎಕ್ಸ್ ಬಿಲಾಂಗ್ಸ್ ಟು ರೈಟ್ ಆರ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ ಟು ಮೈನಸ್ ಒನ್ ಟು ಪ್ಲಸ್ ಒನ್ ಅಂತ ಕರಿಬೋದು ಹೌದಾ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಮೈನಸ್ ಒನ್ ಟು ಪ್ಲಸ್ ಒನ್ ಓಪನ್ ಇಂಟಿವಲ್ ಮೈನಸ್ ಒನ್ ಇರ್ಬೋದು ಪ್ಲಸ್ ಒನ್ ಇರ್ಬೋದು ಆದ್ರಿಂದ ಸೆಟ್ ಆಫ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಮೈನಸ್ ಒನ್ ಟು ಪ್ಲಸ್ ಒನ್ ಅಂತನಾದರೂ ಕರೀರಿ ಅಥವಾ ಅಥವಾ ಅಕಸ್ಮಾತ್ ಅದು ಹೇಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಇನ್ಫಿನಿಟಿ ಟು ಮೈನಸ್ ಒನ್ ಮೈನಸ್ ಇನ್ಫಿನಿಟಿ ಟು ಮೈನಸ್ ಒನ್ ಯೂನಿಯನ್ ಯೂನಿಯನ್ ಒನ್ ಟು ಇನ್ಫಿನಿಟಿ ಅಂತ ನಾನು ರೈಟ್ ಸೊ ಇದು ಬಹುಶಃ ಮೈನಸ್ ಇನ್ಫಿನಿಟಿ ಟು ಮೈನಸ್ ಒನ್ ಯೂನಿಯನ್ ಒನ್ ಟು ಇನ್ಫಿನಿಟಿ ಕ್ಲೋಸ್ ಇಂಟರ್ವಲ್ ಇರಬೇಕು ಅಥವಾ ಇದು ಕೇರಳ ಸಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮಿನ್ ತೊಗೊಂಡಿರ್ಬೋದು ಇರಬೇಕು ಅಲ್ಲಿ ಐದು ಆಪ್ಷನ್ ಇರುತ್ತೆ ಎನಿವೆ ಯಾವುದು ಆಪ್ಷನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ವಿದ್ಯಾರ್ಥಿಗಳೇ ಯಾವುದು ಆನ್ಸರ್ ಅನ್ನೋದೇ ಇಂಪಾರ್ಟೆಂಟ್ ಸೊ ದಟ್ ಈಸ್ ದ ಆನ್ಸರ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಇದು ಡೊಮೈನ್ ಇದು ಕರೆಸ್ಪಾಂಡಿಂಗ್ ರೇಂಜ್ ಹೇಳ್ತೀರಾ ರೇಂಜ್ ಹೇಳಿ ನೋಡೋಣ ಸೆಕೆಂಡ್ ಇನ್ವರ್ಸ್ ಆಫ್ ಎಕ್ಸ್ಗೆ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ರೇಂಜ್ ಗೊತ್ತಿದ್ಯಾ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ರೇಂಜ್ ಹೇಳಿ ರೈಟ್ ಜೀರೋ ಟು ಪೈ ಅಲ್ವಾ ಸೀಕೆಂಡ್ ಇನ್ವರ್ಸ್ ಆಫ್ ಎಕ್ಸಲ್ಲಿ ಕಾಸ್ ಇನ್ವರ್ಸ್ ಆಫ್ ಒನ್ ಬೈ ಝೀರೋ ಬರಬಾರ್ದು ಅಂತ ಹೇಳಿದ್ರೆ ರೇಂಜು ಡೈರೆಕ್ಟ್ ವಿದ್ಯಾರ್ಥಿಗಳೇ ವೈ ಬಿಲಾಂಗ್ಸ್ ಟು ಝೀರೋ ಟು ಪೈ ಎಕ್ಸೆಪ್ಟ್ ಪೈ ಬೈ ಟು ಪೈ ಬೈ ಟು ಆಗಂಗಿಲ್ಲ ಯಾಕೆಂದ್ರೆ ಕಾಸ್ಟ್ ಪೈ ಬೈ ಟು ಝೀರೋ ಅಲ್ವಾ ಸೆಕೆಂಡ್ ಪೈ ಬೈ ಟು ಇನ್ಫಿನಿಟಿ ಅಲ್ವಾ ಹೀಗಾಗಿ ಸೊ ಇಟ್ ಈಸ್ ಝೀರೋ ಟು ಪೈ ಬಟ್ ಝೀರೋ ಅಂಡ್ ಪೈ ಆರ್ ಆ್ಯಕ್ಚುಲಿ ಅಸಿಮ್ ಟೋಟ್ಸ್ ಅಲ್ವಾ ರೈಟ್ ಝೀರೋ ಟು ಪೈ ಮೈನಸ್ ಪೈ ಬೈ ಟು ಸೊ ಝೀರೋ ಟು ಪೈ ಮೈನಸ್ ಪೈ ಬೈ ಟು ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಝೀರೋ ಓಪನ್ ಇಂಟರ್ವೆಲ್ ಅ ಕ್ಲೋಸ್ಡ್ ಇಂಟರ್ವೆಲ್ ಅಂದರೆ ಸೆಕೆಂಡ್ ಇನ್ವರ್ಸ್ ಆಫ್ ಝೀರೋ ಪಾಸಿಬಲ್ ಇದೆ ಅಲ್ವಾ ಯಾಕೆ ಹೇಳಿ ಸೆಕೆಂಡ್ ಇನ್ವರ್ಸ್ ಆಫ್ ಝೀರೋ ಏನು ವಾಟ್ ಈಸ್ ಸೆಕೆಂಡ್ ಇನ್ವರ್ಸ್ ಆಫ್ ಝೀರೋ ರೈಟ್ ದಟ್ ಈಸ್ ಕಾಸ್ ಇನ್ವರ್ಸ್ ಆಫ್ ಒನ್ ಬೈ ಝೀರೋ ಕರೆಕ್ಟ್ ಅದು ನೀವು ವೆರಿಫೈ ಮಾಡಿಕೊಡಿ ರೈಟ್ ಸೊ ಇದೆಲ್ಲ ಬೇಸಿಕ್ ಪ್ರಿವಿಯಲ್ ಕ್ವಶನ್ಸು ಸೊ ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ಒಂದಿದೆ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಬ್ರಾಂಚ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಸೊ ಇಟ್ ಈಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಬ್ರಾಂಚ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಮೈನಸ್ ಫೈ ಬೈ ಟು ಟು ಪ್ಲಸ್ ಫೈ ಬೈ ಟು ಮೈನಸ್ ಜೀರೋ ಇದನ್ನ ಮೆಮೊರಿ ಬೇಸ್ಡ್ ಕ್ವಶನ್ ಅಂತ ಹೇಳ್ಬೋದು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ರೈಟ್ ಸೊ ನೆಕ್ಸ್ಟ್ ಕ್ವೆಶನು

ಎಕ್ಸ್ ಇಟಿಕಲ್ ಟು ವೈ ಅಂತ ಅವ್ರೇನು ಕೊಟ್ಟಿಲ್ಲ ಇರೋದ್ರಿಂದ ಡೈರೆಕ್ಟ್ ಮಾಡುವಂಥದ್ದು ಇದು ವಿದ್ಯಾರ್ಥಿಗಳು ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಡಿ ಮುಂದಿನ ಕ್ವಶನ್ಗೆ ಹೋಗೋಣ ವಾಟ್ ಈಸ್ ಕಾಟ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎ ಪ್ಲಸ್ ಇನ್ ಇನ್ವರ್ಸ್ ಆಫ್ ಎ ಟ್ಯಾನ್ ಇನ್ವರ್ಸ್ ಆಫ್ ಎ ಪ್ಲಸ್ ಇನ್ವರ್ಸ್ ಆಫ್ ಎ ಕಾಟ್ ಬೈ ಟು ಆಯಿತು ವಾಟ್ ಈಸ್ ಕಾಟ್ ಕಾಸ್ಟ್ ಬೈ ಟು ಟು ದಟ್ ಈಸ್ ಝೀರೋ ಅಲ್ವಾ ಸೊ ದ ಆನ್ಸರ್ ಈಸ್ ಕಾಟ್ ಪೈ ಬೈ ಟು ಜೀರೋ ಬಹುಶಃ ಇದೊಂದು ಕ್ವಶನಿಗೆ ನಾವು ಇದನ್ನು ನಿಲ್ಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ ವರ್ಸ್ ಆಫ್ ಒನ್ ವಿಚ್ ಇಸ್ ಈಕ್ವಲ್ ಟು ಪೈ ಬೈ ಫೋರ್ ಕಾಸ್ ಇನ್ವರ್ಸ್ ಆಫ್ ಒನ್ ಬೈ ಟು ಪೈ ಮೈನಸ್ ಪೈ ಬೈ ತ್ರೀ ಸೈನ್ ಇನ್ವರ್ಸ್ ಆಫ್ ಮೈನಸ್ ಒನ್ ಬೈ ಟು ಈಸ್ ಮೈನಸ್ ಸೈನ್ ಸೈನ್ಸ್ ಆಫ್ ಒನ್ ಬೈ ಟು ಪೈ ಬೈ ಸಿಕ್ಸ್ ಪೈ ಪ್ಲಸ್ ಪೈ ಬೈ ಫೋರ್ ಪೈ ಪ್ಲಸ್ ಫೈ ಬೈ ಫೋರ್ ಫೈ ಬೈ ತ್ರೀ ಅಂದರೆ ಸಿಕ್ಸ್ಟಿ ಡಿಗ್ರಿ ಫೈ ಬೈ ಸಿಕ್ಸ್ ಅಂದರೆ ತರ್ಟಿ ಡಿಗ್ರಿ ಎರಡನ್ನು ಸೇರಿಸಿದ್ರೆ ನೈಂಟಿ ಡಿಗ್ರಿ ಆಯಿತು ಫೈ ಮೈನಸ್ ಫೈ ಬೈ ಟೂ ಅಂದರೆ ಎಷ್ಟು ಫೈ ಬೈ ಟು ಫೈ ಬೈ ಟು ಪ್ಲಸ್ ಫೈ ಬೈ ಫೋರ್ ಈ ಪೈ ಬೈ ಟೂಗೆ ನಾನು ಟೂ ಇಂದ ಮಲ್ಟಿಪ್ಲೈ ಮಾಡಿ ಟೂ ಇಂದ ಡಿವೈಡ್ ಮಾಡ್ತೀನಿ ಟೂ ಪೈ ಬೈ ಫೋರ್ ಪ್ಲಸ್ ಫೈ ಬೈ ಫೋರ್ ವಿಲ್ ಗಿವ್ ಯು ತ್ರೀ ಫೈ ಬೈ ಫೋರ್ ಪ್ರೀತಿಯ ವಿದ್ಯಾರ್ಥಿಗಳೇ ಇದುವರೆಗೂ ಒಂದು ಮೂವತ್ತೆರಡು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಸಾಕು ಇಷ್ಟು ಇದರಲ್ಲೇ ಪ್ರಶ್ನೆಗಳು ಬರಬಹುದು ಇಲ್ಲಿ ಈ ಎರಡು ಅಂಕಗಳ ಪ್ರಶ್ನೆಗಳ ಜೊತೆಗೆ ಒಂದು ಅಂಕಗಳ ಪ್ರಶ್ನೆಗಳ ಜೊತೆಗೆ ಎರಡು ಅಂಕಕ್ಕೂ ಇದು ಉಪಯೋಗ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಪ್ರೀತಿಯ ವಿದ್ಯಾರ್ಥಿಗಳೇ ನೋಟ್ ಮಾಡ್ಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗಲಿ ನಮಸ್ಕಾರ